ಬ್ರಹ್ಮಶ್ರೀ ಪತ್ರಿ ಸಾರ್ಗೆ ನಮಸ್ಕಾರಗಳು ಸ್ವರ್ಣಮಲ್ಲಾ ಮೇಡಮ್ಗೆ ನಮಸ್ಕಾರಗಳು ಈ ಪಿರ್ಮಿಡ್ ಧ್ಯಾನ ಆತ್ಮ ಧರ್ಮ ಪಿರ್ಮಿಡ್ಗೆ ನಮಸ್ಕಾರಗಳು ನಾನು ನಾನು ಅನಾರೋಗ್ಯದಿಂದ ನಾನು ಧ್ಯಾನಕ್ಕೆ ಬಂದೆ ನನಗೆ ಸ್ಟ್ರೋಕ್ ಆಗಿತ್ತು ಪಾರ್ಚೆ ಹೊಡೆದಿತ್ತು ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಫಸ್ಟಿಗೆ ನಾನು ಭಾಳ ಕಷ್ಟ ಅನ್ಭವಿಸಿದ್ದೀನಿ ನಮ್ಮ ಮನೆಯಲ್ಲಿ ನಾಲ್ಕು ಗಂಡ ಹುಡುಗರು ನನ್ನ ಗಂಡ ಐದು ಜನ ಇದ್ದಾರೆ ಆದರೆ ನಾನೊಬ್ಬಳೆ ಹೆಣ್ಣು ಹುಡುಗಿ ನನಗೆ ಸ್ಟ್ರೋಕ್ ಹೊಡೆದಾಗ ಎಷ್ಟು ಕಷ್ಟ ಅನುಭವಿಸಿದ್ದೀನಂದ್ರೆ ಬೇರೆಯವರೆಲ್ಲ ಕಷ್ಟ ಅನುಭವಿಸ್ಬಾರ್ದು ಎಲ್ಲರೂ ಧ್ಯಾನ ಮಾಡ್ಬೇಕಂತ ಕೇಳ್ಕೊತೀನಿ ನಾನು ಸ್ಟ್ರೋಕ್ ಹೊಡೆದು ನಾನು ಮನೆಯ ಟೆನ್ಷನಿಂದ ನನಗೆ ಸ್ಟ್ರೋಕ್ ಬಂದಿರೋದು ಎಲ್ಲರ ಟೆನ್ಷನ್ ತಗೊಂಡು ನೂರ ಅರವತ್ತು ನನಗೆ ಬಿ ಪಿ ಇತ್ತು ಬಿ ಪಿಯಿಂದ ನನಗೆ ಸ್ಟ್ರೋಕ್ ಆಯಿತು ಸ್ಟ್ರೋಕ್ ಆಗಿ ನಾನು ಮೇರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಅಲ್ಲಿ ಒಂದೂವರೆ ಲಕ್ಷ ಇಟ್ಟರು ನನಗೆ ಚೆನ್ನಾಗಿಲ್ಲ ಚೆನ್ನಾಗಾಗಿಲ್ಲ ನಾನು ಮನೆಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಮೇಡಮ್ ಅವರೆಲ್ಲ ಬಂದರು ಪಾರ್ವತಿ ಮೇಡಮ್ ಅವರೆಲ್ಲ ಬಂದರು ಬಂದು ಧ್ಯಾನ ಮಾಡು ಚೆನ್ನಾಗಾಗ್ತಿ ಬಾ ನೀನು ಭಾನುವಾರ ಅಂತ ಹೇಳಿದ್ರು ನಾನು ಅವಾಗ ಏನಾನ ಆಗಲಿ ನೋಡೋಣ ಅಂತ ಪಿರ್ಮಿಡಿಗೆ ಬಂದೆ ನನಗೆ ಅಸಲ್ಲಿ ಮಾತಾಡ್ಬೇಕು ಯಾರು ತಗ ಅಂದ್ರೂ ನನಗೆ ಮನಸ್ತಾಪ ಯಾರ ಹತ್ರ ಮಾತಾಡಿದ್ರೆ ನಂಗೆ ಕಷ್ಟತ್ತಿರುತ್ತೆ ಅನ್ನೋದು ನನಗೆ ಭಯ ಇತ್ತು ಅದರಿಂದ ಮತ್ತು ಮೇಡಮ್ ಅವರೆಲ್ಲ ಹೇಳಿದಾಗ ನಾನು ಬಂದೆ ಒಂದು ಭಾನುವಾರ ಇಲ್ಲೆಲ್ಲ ಕ್ಲಾಸ್ ನಡೀತು ಧ್ಯಾನ ಕೂತ್ಕೊಂಡೆ ನನಗೆ ಏನು ದುಃಖ ಇದೆ ಗೊತ್ತಿಲ್ಲ ಅಷ್ಟೊಂದು ಸಂಗಟ ಅಷ್ಟೊಂದು ಅಳು ಬಂದುಬಿಡ್ತು ನನ್ನ ದುಃಖ ಸಂಗಟ ಎಲ್ಲ ಇಲ್ಲೇ ತೀರ್ಸ್ಕೊಂಡು ನಾನು ಹೋಗಿದ್ದೀನಿ ಮನೆಗೆ ನನಗೆ ಒಂದು ಸಲ ಕಾರವಾರಕ್ಕೆ ಹೋಗ್ಬೇಕಂದ್ರು ಏನಿಲ್ಲ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಬೇಕು ನಾನು ಕಾರವಾರಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಎಲ್ಲಂತ ತರ್ತಾರೆ ಎರಡು ಸಲ ಹೋಗಿದ್ವಿ ಎರಡು ಸಲ ಹೋದ್ರೂ ಒಂದು ಸಲ ಕೊಟ್ಟರು ಏನಿಲ್ಲ ಅಂದರೂ ಒಬ್ಬ ಇಷ್ಟಿಷ್ಟು ಮಾತ್ರ ಕೊಡೋರು ಹತ್ತು ಹದಿನೈದು ಮಾತ್ರ ಒಂದು ಟೈಮ್ ಕುಡಿಬೇಕಂದ್ರೆ ಸಾಕಾಗೋದು ಯಾಕನ್ನ ಬೇಕು ಈ ಜೀವನ ಅನ್ನೋದು ಅಷ್ಟೊಂದು ನೋವು ಅನ್ಸ್ ಅನ್ಭವಿಸ್ಬಿಟ್ಟಿದೀನಿ ಆಮೇಲಿಂದ ನಾನು ಧ್ಯಾನ ಮಾಡ್ತಾ 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 ನನಗೇನು ಅನ್ನೋದು ಅನಿಸಲ್ಲ ಮತ್ತೆ ಕಾರವಾರಕ್ಕೆ ಹೋಗ್ಬೇಕು ಚೆಕಪ್ ಮಾಡಿಸ್ಕೊಂಬರ್ಬೇಕು ಬಿ ಪಿ ಮತ್ತೆ ತಲೆಗೆ ಅದು ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಆಮೇಲಿಂದ ಇಷ್ಟೊಂದು ಟ್ಯಾಬ್ಲೆಟ್ ನುಂಗಕ್ಕೆ ನನ್ನ ಕೈಲಾಗಲ್ಲ ಸತ್ರ ಸಾಯ್ತೀನಿ ನಾನು ಹೋಗೋದಿಲ್ಲ ಅಂತ ಹೇಳಿದೆ ಆದರೆ ನಾನು ಗಂಡ ಕೇಳಿಲ್ಲ ಇಲ್ಲ ಹೋಗನ್ ಬಾ ಅಂತ ಸಾಲ ಮಾಡಿ ಕರ್ಕೊಂಡು ಹೋದ್ರು ಕರ್ಕೊಂಡೋದ್ರೆ ನಾನು ಇಲ್ಲಿಂದ ಹೋಗೋವರೆಗೂ ಅಲ್ಲಿ ಕಾರವಾರ್ ಸೇರೋವರೆಗೂ ಧ್ಯಾನ ಮಾಡ್ಕಂತನೇ ಹೋಗಿದ್ದೀನಿ ಅಲ್ಲಿಗೆ ಹೋದ್ಮೇಲೆ ಅವರೆಲ್ಲ ಚೆಕಪ್ ಮಾಡಿ ಏನೇನಿಲ್ಲ ಎಲ್ಲ ನಾರ್ಮಲ್ ಆಗೈದಿ ಪರವಾಗಿಲ್ಲ ಏನಿಲ್ಲ ನಿನಗೆ ಆರಾಮಾಗೈದಿ ಹೋಗಮ್ಮ ಅಂತ ಬರೀ ಬಿ ಪಿ ಟ್ಯಾಬ್ಲೆಟ್ಸ್ ಒಂದೇ ಕೊಟ್ಟು ಕಳಿಸಿದ್ರು ಅಲ್ಲಿಂದ ಮನೆಗೆ ಬಂದಮೇಲೆ ನನ್ನ ಗಂಡ ಬಂದು ಅಲ್ಲ ನಿನಗೆ ಏನೇ ಇಲ್ಲಿದ್ರೆ ನಿನಗೇನೆ ಒಂದು ಟ್ಯಾಬ್ಲೆಟ್ ಕೊಟ್ಟಾರೆ ನನಗೇನಿಲ್ಲ ಅಂತ ನಾನು ತೋರಿಸ್ಕೊಂಡಿದ್ದಕ್ಕೆ ಶುಗರ್ ಟ್ಯಾಬ್ಲೆಟ್ಸ್ ಇಷ್ಟೊಂದು ಕೊಟ್ಟಿದ್ದಾರಲ್ಲ ನಿನಗೂ ನನಗೆ ವ್ಯತ್ಯಾಸ ಏನೈತೆ ನೀನು ಧ್ಯಾನ ಮಾಡ್ತೀನಿ ಅದಕ್ಕೆ ನಿನ್ಗೆ ಟ್ಯಾಬ್ಲೆಟ್ ಒಂದು ಕೊಟ್ಟಿದ್ದಾರೆ ನಾನು ಧ್ಯಾನ ಮಾಡಲ್ಲ ಅದಕ್ಕೆ ನಂಗೆ ಶುಗರ್ ಐತೆ ಅಂತ ನನಗಿಲ್ಲ ಅಂತ ಮತ್ತು ಮನೆಗೆ ಬಂದಮೇಲೆ ನನ್ನ ಗಂಡನೂ ಧ್ಯಾನ ಮಾಡೋಕೆ ಕುಂತರು ಧ್ಯಾನ ಮಾಡಿ ಒಂದು ವಾರಕ್ಕೆ ಹೋಗಿ ಇಲ್ಲೇ ಅಬ್ದುಲ್ ಕಲಾಂ ಅಂತ ಡಾಕ್ಟ್ರ್ ಇದ್ದಾರೆ ಅವ್ರ ತಗೋಗಿ ಚೆಕಪ್ ಮಾಡಿಸಿದ್ರು ಶುಗರ್ ಎಲ್ಲ ಕಂಟ್ರೋಲ್ಗೆ ಬಂದುಬಿಟ್ಟಿದೆ ಮುನ್ನೂರೈವತ್ತಿದ್ದು ಶುಗರು ಒಂದು ನೂರೈವತ್ತೇನೋ ಇದೆ ಅಷ್ಟು ಶುಗರ್ ಕಮ್ಮಿ ಆಗ್ಬಿಡ್ತು ಒಂದೇ ವಾರಕ್ಕೆ ಆಮೇಲಿಂದ ನನ್ನ ಗಂಡನು ನಾನು ನನ್ನ ಮಕ್ಕಳು ಪ್ರತಿಯೊಬ್ಬರು ನಾವು ಮನೇಲಿ ಧ್ಯಾನ ಮಾಡ್ತೀವಿ ನನ್ನ ಮಕ್ಕಳು ಸಮೇತಗೆ ನನಗೆ ಆರಾಮಾಗಿರೋದು ನೋಡಿ ನಾವು ಧ್ಯಾನ ಮಾಡ್ತೀವಮ್ಮ ಅಂತ ನಾವು ಚಿಕನು ಮಟನ್ ಎಲ್ಲ ಭಾಳ ತಿನ್ನೋರು ನನಗೆ ಇಲ್ಲದಾಗಿಂದ ನನ್ನ ಮಕ್ಕಳೆಲ್ಲ ಇವಾಗ ಚಿಕನ್ ತಿನ್ನಲ್ಲ ಮಟನ್ ತಿನ್ನಲ್ಲ ಏನೂ ಇಲ್ಲ ಎಲ್ಲರೂ ಧ್ಯಾನ ಮಾಡ್ತೀವಿ ನಮ್ಮ ಮನೆಯಲ್ಲೆಲ್ಲ ಚೆನ್ನಾಗಿದೆ ಮತ್ತು ನಾನು ಅರಣಾಚಲಮ್ಗೆ ಹೋದೆ ಅರುಣಾಚಲಂ ಪತ್ರಿ ಬರ್ತ್ಡೇ ಇತ್ತು ಅಲ್ಲಿಗೆ ಹೋದಾಗ ಒಂದು ಟ್ಯಾಬ್ಲೆಟ್ ನುಂಗೋ ಸಮೇತಕ್ಕೆ ಅಲ್ಲಿಂದನೇ ನಾನು ಸ್ಟಾಪ್ ಮಾಡಿಬಿಟ್ಟಿನಿ ಬಿ ಪಿ ಟ್ಯಾಬ್ಲೆಟ್ ಇಲ್ಲ ಇದುವರೆಗಾಗೈತೆ ಮೊನ್ನೆ ಆದರೆ ಫುಲ್ ಆರಾಮಿಲ್ಲ ಅಂತ ಚಳಿ ಇದರ ಎಲ್ಲ ಜಾಸ್ತಿ ಆಯ್ತು ನಮ್ಮ ಎದು ಇಲ್ಲ ಡಾಕ್ಟ್ರ್ ಹತ್ರ ಹೋಗನ್ಬಾ ಡಾಕ್ಟ್ರ್ ಹತ್ರ ಹೋಗನ್ಬ ಇಲ್ಲ ನಾನು ಹೋಗೋಲ್ಲ ನಾನು ಡಾಕ್ಟ್ರ ಹೋಗಲ್ಲ ನಾನು ಧ್ಯಾನೇ ಮಾಡ್ತೀನಿ ಅಂತ ಮೂರು ಸಲ ನಾಲ್ಕು ಸಲ ಧ್ಯಾನ ಮಾಡಿದ್ದೀನಿ ಧ್ಯಾನ ಮಾಡ್ದಾಗಿಂದ ಈಗ ಆರಾಮಾಗೈತೀನಿ ಆಸ್ಪೆಟ್ಲಿಗೆ ಹೋಗಲ್ಲ ಟ್ಯಾಬ್ಲೆಟ್ಸ್ ತಗೊಳಲ್ಲ ಎಲ್ಲರೂ ಧ್ಯಾನ ಮಾಡ್ಬೇಕಂತ ಕೇಳ್ಕೊತೀನಿ ಪಿ ಎಮ್ ಸಿ ಕನ್ನಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು